क्या ड्राइवर डेली 500 1000 रूपाय बिजनेस जास्ती अदर रात्रि हगलूल ಎಷ್ಟೇ ಕಷ್ಟಪಟ್ಟರು ಬರಿ 1000ಕ್ಕೆ ತೃಪ್ತಿಯಾಗೋ ಡ್ರೈವರ್ ಗೆ ಇದ್ದಕ್ಕಿದ್ದ ಹಾಗೆ 9000 ಕೋಟಿ ಸಿಕ್ರೆ ಹೇಗಾಗಬೇಡ ಹೌದು ಮನೆಯಲ್ಲಿ ಸುಮ್ಮನೆ ಮಲಗಿದ್ದ ಡ್ರೈವರ್ ಅಕೌಂಟ್ ಗೆ ಬರುಬರಿ 9000 ಕೋಟಿ ಕ್ರೆಡಿಟ್ ಆಗಿದೆ ಅದಾದ ಮೇಲೆ ಆಗಿದ್ದು ಒಂದು ರೋಚಕ ಕಥೆ ओला उबर अथवा यावदे क्याब गळल्ली डेली ओडाडोरिगे ड्राइवर गळ लाभ नष्टद बग्गे ऐडिया इरुत्ते रात्रि हगलु अंत एष्टे ड्यूटी माडिद्रु दिनद अंत्यक्के 500 रिंद 1000 रूपाय उळितु अंद्रे अदे दोड्डदु सामान्यवागि क्याब ड्राइवर गळु तम्म बैंक अकौंट्न मानिटर माड्ता इर्तारे याकंद्रे ईग पेमेंट मूड एल्ल गूगल पे फोन पे सिस्टम आगिरोद्रिंद अकौंट्नल्लि एष्टु क्रेडिट आग्ता इदे एष्टु डेबिट आग्ता इदे अन्नोदन्न फालो माड्ताने इर्तारे रेग्युलर आगि ड्राइवर गळ अकौंट गे 500 रिंद 1000 क्रेडिट आगो मेसेज गळु कॉमन आगिरुत्ते आदरे इल्लोब्ब ड्राइवर खाते गे बरोबरी 9000 कोटि रूपाय क्रेडिट आगिरो इंटरेस्टिंग घटनेयोंदु वरदियागिदे यावदे लोन अप्लाई माडिरलिल्ल यारत्रनु साल तगोंडिरलिल्ल आदरू सुम्मने मनेयल्लि मलगिद्दवन अकौंट गे बरोबरी 9000 कोटि क्रेडिट आगिदे ಈ ಮೆಸೇಜ್ ನೋಡಿದ ಆ ಡ್ರೈವರ್ ಒಂದು 10 ನಿಮಿಷ ತಬ್ಬಿಬಾಗಿದಾನೆ ಇಷ್ಟೊಂದು ಹಣ ಯಾರು ಹಾಕಿದ್ರು ಯಾಕೆ ಹಾಕಿದ್ರು ಇದು ನಿಜನಾ ಸುಳ್ಳು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿದಾನೆ ಆಮೇಲೆ ನಿಧಾನಕ್ಕೆ ಇದರ ಬೆನ್ನತ್ತಿದ ಆ ಡ್ರೈವರ್ ಗೆ 9 ಕೋಟಿಯ ರಹಸ್ಯ ಗೊತ್ತಾಗಿದೆ ಡ್ರೈವರ್ ಖಾತೆಗೆ 9000 ಕೋಟಿ ಜಮೆ ಮಾಡಿದ್ಯಾ ಈ 9000 ಕೋಟಿಯಿಂದ ಏನೆಲ್ಲ ಆಯ್ತು ಗೊತ್ತಾ अंदे घटने नड़दिरोदु तमिळुनाडिना पळनियल्लि सेप्टेंबर 9 मध्याह्न राजकुमारनु ड्राइवर ड्यूटी इल्लदे मनेयल्ले मलगिद्द समय आग मध्याह्न 3 गंटे 8 निमिष मोबाइल गोंदु मेसेज बरुत्ते ड्राइवर गळु यावदे मेसेज बंद्रु निर्लक्ष्य माडल्ल हागागि राजकुमार कूड मेसेज बंद कूडले मोबाइल अन्न चेक् माडिदाने मोबाइल चेक् माडिदवनिगे दोड्ड शाक् यस् तन्न अकौंट् नल्लि बरोबरि 9000 कोटि क्रेडिट् आगित्तु ಆರಂಭದಲ್ಲಿ 9000 ಕೋಟಿ ಕ್ರೆಡಿಟ್ ಆದ ಮೆಸೇಜ್ ನೋಡಿ ರಾಜಕುಮಾರ್ ಗೆ ಸರ್ಪ್ರೈಸ್ ಆಗಲಿಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂತ ಪ್ರ್ಯಾಂಕ್ ಮೆಸೇಜ್ ಗಳು ರೆಗ್ಯುಲರ್ ಆಗಿದೆ ಇದು ಇಂಥದ್ದೇ ಪ್ರ್ಯಾಂಕ್ ಮೆಸೇಜ್ ಇರಬೇಕು ಅಂತ ರಾಜಕುಮಾರ್ ಕೂಡ ಶುರುವಿನಲ್ಲಿ ಇಗ್ನೋರ್ ಮಾಡಿದ್ರು ಆಮೇಲೆ ಆ ಮೆಸೇಜ್ ನ ಸ್ವಲ್ಪ ಸೀರಿಯಸ್ ಆಗಿ ಚೆಕ್ ಮಾಡಿದಾಗ ಇದು ಬ್ಯಾಂಕ್ ನ ಅಧಿಕೃತ ಮೆಸೇಜ್ ಅಂತ ಗೊತ್ತಾಯ್ತು ಕೋಟಿ ಅಕೌಂಟ್ ಗೆ ಕ್ರೆಡಿಟ್ ಆಗಿದೆ ಅನ್ನೋ ಮೆಸೇಜ್ ಏನೋ ಬಂತು ಆದರೆ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಅಕೌಂಟ್ ಅಲ್ಲಿ ಇನ್ನು ಅಪ್ಡೇಟ್ ಆಗಿರಲಿಲ್ಲ ಇದನ್ನ ನೋಡಿ ಕನ್ಫ್ಯೂಸ್ ಆದ ರಾಜಕುಮಾರ್ ಗೆ ಇದೇನೋ ಫೇಕ್ ಇರಬೇಕು ಅಂತ ಅನಿಸ್ತು ಯಾವುದಕ್ಕೂ ಇರಲಿ ಅಂತ ಫ್ರೆಂಡ್ ಒಬ್ಬರಿಗೆ ಮೊದಲು 1000 ರೂಪಾಯಿ ಟ್ರಾನ್ಸ್‌ಫರ್ ಮಾಡ್ತಾರೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗುತ್ತೆ ಅರೆ ಅಕೌಂಟ್ ಅಲ್ಲಿ ನೋಡಿದ್ರೆ ಬರಿ 105 ರೂಪಾಯಿ ಇದೆ ಇಲ್ಲಿ ನೋಡಿದ್ರೆ 9000 ಕೋಟಿ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಬಂದಿದೆ ಇದರ ನಡುವೆ 1000 ರೂಪಾಯಿ ಟ್ರಾನ್ಸ್‌ಫರ್ ಬೇರೆ ಆಯ್ತಲ್ಲ ಅಂತ ಯೋಚನೆ ಮಾಡಿದ ರಾಜಕುಮಾರ್ ಎರಡನೇ ಸಲ 10000 ರೂಪಾಯಿ ಟ್ರಾನ್ಸ್‌ಫರ್ ಮಾಡ್ತಾನೆ ಈ ಟ್ರಾನ್ಸಾಕ್ಷನ್ ಕೂಡ ಸಕ್ಸಸ್ ಆಗುತ್ತೆ ಯಾವುದೇ ಕೆಲಸಕ್ಕೆ 3 ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ ಅದಕ್ಕೆ ಇನ್ನೊಂದ ಸಲ ಪರೀಕ್ಷೆ ಮಾಡಿಬಿಡೋಣ ಅಂತ ಇನ್ನೊಂದ ಸಲ 10000 ಅನ್ನ ತನ್ನ ಸ್ನೇಹಿತನೊಬ್ಬನಿಗೆ ಕಳಿಸ್ತಾನೆ ಮೂರನೇ ಸಲ ಕೂಡ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿದ್ದನ್ನ ನೋಡಿ ರಾಜಕುಮಾರ್ ನಿಜಕ್ಕೂ ಅಚ್ಚರಿಗೊಳಗಾಗ್ತಾರೆ ಇದು ಹೇಗೆ ಸಾಧ್ಯ ಏನಾಗ್ತಾ ಇದೆ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿ ಈ ವಿಷಯನ ಯಾರ್ಗಾದರೂ ಹೇಳಬೇಕು ಅಂತ ಮಲ್ಕಿದ್ದವನು ಎದ್ರಡಿಯಾಗಿ ಮನೆಯಿಂದ ಹೊರಗೆ ಬರ್ತಾನೆ ಸಾವಿರ ಕೋಟಿ ಮೆಸೇಜ್ ಹಾಗೂ 21000 ರೂಪಾಯಿ ಟ್ರಾನ್ಸಾಕ್ಷನ್ ಇಂದ ಗೊಂದಲಕ್ಕೊಳಗಾಗಿದ್ದ ಡ್ರೈವರ್ ರಾಜಕುಮಾರ್ ಆತ್ರಾತ್ರವಾಗಿ ಈ ವಿಚಾರವನ್ನ ಯಾರತ್ರಾದರೂ ಹೇಳಿ ಉತ್ತರ ಕಂಡುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಮನೆಯಿಂದ ಹೊರಗೆ ಬರ್ತಾನೆ आग नोड़ी तन्न मोबाइल गे इन्नोंद मेसेज बरते समय सरिया 3 गंटे 33 निमिष के निम्म अकाउंट बैलेंस 0 अंत तोरिसुत्ते मोदले शॉक नल्लिद्द राजकुमार ई मेसेज नोड़ी इन्नष्टु शॉक आग्तारे 9000 कोटिगे लेक्क सिग्ता इल्ल 21000 ट्रांसफर आगिद्र बग्गे कूड माहिति इल्ल ईग अकाउंट अल्लिद्द 105 रूपायि सेरि एल्लवू मायवायितु अल्वा अंत मत्ते योचनेगे बीळ्तान इदे योचनेयल्लि राजकुमार इडी दिनवन्न कळेदु बिडुत्तारे मरुदिन बेळग्गे अन्नो नंबर इंद बैक टू बैक मेसेज बरोदक्के शुरुवागुत्ते
ಅದೇ ನಂಬರ್ನಿಂದ ಫೋನ್ ಮಾಡಿದ ವ್ಯಕ್ತಿಯೊಬ್ಬರು ನಾವು ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕ್ನ ಸಿಬ್ಬಂದಿ ನಿಮ್ಮ ಅಕೌಂಟ್ನಲ್ಲಿ 21,000 ರೂಪಾಯಿ ಡ್ರಾ ಮಾಡಿದಿರಾ ಅದನ್ನ ನೀವು ಬ್ಯಾಂಕ್ಗೆ ಪಾವತಿ ಮಾಡಬೇಕು ಅಂತ ತಿಳಿಸ್ತಾರೆ ಮೊದಲೇ ಶಾಕ್ನಲ್ಲಿದ್ದ ರಾಜಕುಮಾರ್ ಮತ್ತಷ್ಟು ಆಘಾತಕ್ಕೆ ಒಳಗಾಗ್ತಾರೆ ಆಮೇಲೆ ನಡೆದ ಎಲ್ಲಾ ವಿಚಾರವನ್ನ ಅವರಿಗೆ ವಿವರಿಸುತ್ತಾರೆ ಆದರೂ ಆ ಬ್ಯಾಂಕ್ ಸಿಬ್ಬಂದಿ ಇಲ್ಲ ನಾಳೆ 10 ಗಂಟೆಯೊಳಗೆ ನೀವು ಹಣವನ್ನ ರಿಟರ್ನ್ ಮಾಡಬೇಕು ಇಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ತಾಕೀತು ಹಾಕ್ತಾರೆ ಈ ನಡುವೆ ಗೆಳೆಯರ ಜೊತೆ ನಡೆದ ಎಲ್ಲಾ ವಿಷಯವನ್ನ ತಿಳಿಸಿದಾಗ ಅವರೇನ್ ಕಂಪ್ಲೇಂಟ್ ಮಾಡೋದು ನೀನೇ ಕಂಪ್ಲೇಂಟ್ ಮಾಡು ಅಂತ ಸಲಹೆ ಕೊಡ್ತಾರೆ ಮರುದಿನ ಬ್ಯಾಂಕ್ ಸಿಬ್ಬಂದಿ ಫೋನ್ ಮಾಡಿದಾಗ ನೀವೇನ್ ಕಂಪ್ಲೇಂಟ್ ಮಾಡೋದು ನಾನೇ ಮಾಡ್ತೀನಿ ಅಂತ ರಾಜಕುಮಾರ್ ಹೇಳಿದಾಗ ಬ್ಯಾಂಕ್ ಸಿಬ್ಬಂದಿನೇ ಗಾಬರಿ ಆಗ್ತಾರೆ ಅಲ್ಲಿಗೆ ಇಲ್ಲೇನೋ ದೊಡ್ಡ ಸಮಸ್ಯೆ ಆಗಿದೆ ಅಂತ ರಾಜಕುಮಾರ್ಗೆ ಅರ್ಥ ಆಗುತ್ತೆ ಆದ್ರೆ ಪ್ರಾಬ್ಲಮ್ ಏನು ಅಂತ ಗೊತ್ತೇ ಆಗಲ್ಲ ಸದ್ಯ ಇದ್ಯಾಕೋ ತಲೆ ಮೇಲೆ ಬರ್ತಾ ಇದೆ ಅಂತ ಅಲರ್ಟ್ ಆದ ರಾಜಕುಮಾರ್ ಸ್ನೇಹಿತನ ಮೂಲಕ ವಕೀಲರೊಬ್ಬರನ್ನ ಸಂಪರ್ಕಿಸಿ ಪಳನಿಗೆ ಹತ್ತಿರದಲ್ಲೇ ಇದ್ದ ಟಿ ನಗರ್ನ ತಮಿಳುನಾಡು ಮಾರ್ಕೆಂಟೈಲ್ ಬ್ಯಾಂಕ್ಗೆ ವಿಸಿಟ್ ಕೊಡ್ತಾರೆ ಎರಡು ಮೂರು ದಿನದಲ್ಲಿ ನಡೆದ ಎಲ್ಲಾ ವಿಷಯವನ್ನ ಆ ಬ್ಯಾಂಕ್ ಮ್ಯಾನೇಜರ್ ಬಳಿ ಹೇಳ್ತಾರೆ ರಾಜಕುಮಾರ್ ವರ್ಷನ್ ಪೂರ್ತಿ ಕೇಳೋ ಆ ಬ್ಯಾಂಕ್ ಮ್ಯಾನೇಜರ್ 9,000 ಕ್ರೆಡಿಟ್ ಆದ ಬಗ್ಗೆ ಯಾವ ಮಾಹಿತಿ ಕೂಡ ಕೊಡಲ್ಲ ರಾಜಕುಮಾರ್ ಅವರನ್ನ ಸುಮ್ಮನಾಗಿಸೋದೇ ಅವರ ಉದ್ದೇಶ ಆಗಿರುತ್ತೆ ಹಾಗಾಗಿ ಡ್ರೈವರ್ ರಾಜಕುಮಾರ್ ಜೊತೆ ರಾಜಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಈ ಬಗ್ಗೆ ಎಲ್ಲವನ್ನ ಇಲ್ಲಿಗೆ ಬಿಟ್ಬಿಡೋಣ ನೀವು ಯಾವ ಹಣವನ್ನ ವಾಪಸ್ ಕೊಡೋದು ಬೇಡ ಪೊಲೀಸ್ ಕಂಪ್ಲೇಂಟ್ ಬೇಡ ಅಂತ ಮಾತುಕತೆ ನಡೆಸ್ತಾರೆ ನಿಮಗೆ ಕಾರ್ ತೆಗೆದುಕೊಳ್ಳೋದಕ್ಕೆ ಲೋನ್ ಕೂಡ ಮಾಡ್ಕೊಡ್ತೀವಿ ಅಂತ ಆಮಿಷನೂ ಒಡ್ತಾರೆ ನ್ಯಾಯ ಕೊಡಿಸಿ ಅಂತ ಕರೆದುಕೊಂಡು ಹೋಗಿದ್ದ ಲಾಯರ್ ಕೂಡ ಬ್ಯಾಂಕ್ ಮ್ಯಾನೇಜರ್ ಜೊತೆಗಿನ ಮಾತುಕತೆ ನಂತರ ಹಿಂದೆ ಸರಿದು ಬಿಟ್ರು ಇದೆಲ್ಲವನ್ನ ಗಮನಿಸಿದ ರಾಜಕುಮಾರ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿ ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ ಸದ್ಯಕ್ಕೆ ರಾಜಕುಮಾರ್ ಅಕೌಂಟ್ 0 ಆಗಿದೆ ಸರಿ ಟ್ರಾನ್ಸ್ಫರ್ ಆಗಿದ್ದ 21,000 ಹಣ ವಾಪಸ್ ಕೊಟ್ಬಿಡೋಣ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು ಬ್ಯಾಂಕ್ ಅವರು ಹಣ ಕಟ್ಟಿಸ್ಕೊಳ್ತಾ ಇಲ್ವಂತೆ ನಂಬಿದ ಲಾಯರ್ ಕೈ ಕೊಟ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೇಸ್ನ ಮೈ ಮೇಲೆ ಹೇಳ್ಕೊಳ್ಳೋದಕ್ಕೆ ರಾಜಕುಮಾರ್ ರೆಡಿ ಇಲ್ಲ ಒಟ್ಟಾರೆ ಹಿಂಗೆ ಬಂದು ಹಂಗೆ ಹೋದ 9,000 ಕೋಟಿಯಿಂದ ಆ ಡ್ರೈವರ್ನ ಸ್ಥಿತಿ ಅಯೋಮಯವಾಗಿದೆ